ಒಂದು ಗೈಡ್ಲೈನ್ಸ್ಗಳನ್ನು ಹೇಳೋದ್ರ ಜೊತೆಗೆ ಮತದಾನ ನಡೆದ ನಂತರ ಏನು ಮತ ಎಣಿಕೆ ಕಾರ್ಯಕ್ರಮದ ಏನಿರುತ್ತೆ ಅದರ ಪೂರ್ವ ಸಿದ್ಧತೆ ಬಗ್ಗೆ ಬ್ರೀಫಿಂಗ್ ಮಾಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪರ್ಸೆಂಟೇಜ್ ಆಫ್ ವೋಟಿಂಗ್ದು ಇವೆಲ್ಲವೂ ಕೂಡ ಪತ್ರಿಕಾ ಪ್ರಕಟಣೆಯನ್ನು ಅದ್ರದ್ದೊಂದು ಕಾಪಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ಟೋಟಲ್ ವೋಟರ್ಸ್ ಇದ್ದಿದ್ದು 20,92,222 ನಮ್ಮಲ್ಲಿ. ಅದರಲ್ಲಿ ಟೋಟಲ್ ಆಗಿ ವೋಟ್ ಕಾಸ್ಟ್ ಆಗಿರೋದು 14,77,571, 70.62% ವೋಟಿಂಗ್ ಒಳಗಡೆ ಆಗಿರೋದು. ನಾವೀಗ ಆಲ್ರೆಡಿ ಏಪ್ರಿಲ್ ಕೊನೆ ವಾರದೊಳಗಡೆ ನಡೆದಿರುವಂಥ 26ನೇ ತಾರೀಕು ನಡೆದಿರುವಂಥ ಚುನಾವಣೆಯಲ್ಲಿ ಎಲ್ಲ ಸ್ಟ್ರಾಂಗ್ ರೂಮ್ಸ್ಗಳನ್ನು ಕೂಡ ಪಡುವರಳ್ಳಿ ಇದರೊಳಗಡೆ ವಾಲ್ಮೀಕಿ ರಸ್ತೆಯಲ್ಲಿರುವಂಥ ಮಹಾರಾಣಿ ಕಾಲೇಜ್ಗಳಲ್ಲಿ ಈಗ ಆಲ್ರೆಡಿ ಭದ್ರವಾಗಿದೆ. ಅಲ್ಲಿ ಈಗ ಆಲ್ರೆಡಿ ಪೊಲೀಸ್ ಸೆಕ್ಯೂರಿಟಿ ಹೊರಗಡೆ ಕರ್ನಾಟಕ ಸ್ಟೇಟ್ನ ಆರ್ಮ್ಡ್ ಪೊಲೀಸ್ನವರು ಹೊರಗಡೆ ಸರ್ಚ್ ಇದರೊಳಗಡೆ ಹೊರಗಿನ ಪೆರಿಮೀಟರು ಒಳಗಡೆ ಪೆರಿಮೀಟರ್ ಒಳಗಡೆ ITBP ಪೊಲೀಸ್ನವರು ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಅವರು ಈಗ ಆಲ್ರೆಡಿ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಆ್ಯಂಡ್ 24x7 ಲೈಟು ಮತ್ತು ಕ್ಯಾಮ್ರಾಸ್ಗಳ ವ್ಯವಸ್ಥೆ ಇಟ್ಕೊಂಡು ಈವನ್ ಅಲ್ಲಿ ಕ್ಯಾಂಡಿಡೇಟ್ಸು ಎಲೆಕ್ಷನ್ ಏಜೆಂಟ್ಸ್ಗಳಿಗೆ ಡಿಸ್ಪ್ಲೇ ಸೆಂಟರ್ಗಳನ್ನು ಕೂಡ ನಾವೀಗ ಆಲ್ರೆಡಿ ಮಾಡಿ ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾನೇ ಚುನಾವಣಾಧಿಕಾರಿಯಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ ವಿಸಿಟ್ ಮಾಡಿ ಆ ಸ್ಟ್ರಾಂಗ್ ರೂಮ್ನ ಭದ್ರತೆಯನ್ನು ನಾವು ನೋಡ್ಕೋತಾ ಇದ್ದೀವಿ. ಈಗ 4ನೇ ತಾರೀಕು ಎಲ್ಲ ಕಡೆಯೂ ಕೂಡ ಕೌಂಟಿಂಗ್ ನಡೀತಾ ಇರುತ್ತೆ. ಅದಕ್ಕೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ನಮಗೀಗ ಪೋಸ್ಟಲ್ ಬ್ಯಾಲೆಟಿಂದನೂ ಕೂಡ ETPBMS ಅಂತ, ಅದರಲ್ಲಿ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂತೇಳಿರುತ್ತೆ. ಸರ್ವಿಸ್ ವೋಟರ್ಸ್ಗಳು ಯಾರು ಆರ್ಮಿ ಒಳಗಡೆ ಮಿಲಿಟ್ರಿ ಒಳಗಡೆ ಇರುವಂಥವ್ರು ಅಂಥ ಸರ್ವಿಸ್ ವೋಟರ್ಸ್ಗಳು ಇರ್ತಾರೆ, ಅವರಿಗೆ ನಾವು ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟ್ ಮಾಡಿ ಪೋಸ್ಟಲ್ ಬ್ಯಾಲೆಟನ್ನು ನಾವು ಕಳಿಸ್ಕೊಟ್ಟಿದ್ವಿ 2088. ಇಲ್ಲಿಯ ತನಕ 1,012 ಪೋಸ್ಟಲ್ ಬ್ಯಾಲೆಟ್ಗಳು ರಿಟರ್ನಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ 1,012 ಸರ್ವಿಸ್ ವೋಟರ್ಸ್ಗಳ ಪೋಸ್ಟಲ್ ಬ್ಯಾಲೆಟ್ ವಾಪಸ್ ಬಂದಿದೆ. ಇನ್ನು ಇದೊಂದು 4ನೇ ತಾರೀಕು ಜೂನ್ 4ನೇ ತಾರೀಕು ಬೆಳಿಗ್ಗೆ 8 ಗಂಟೆ ತನಕ ಕೂಡ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿರ್ತೀವಿ. ಯಾವುದಾದ್ರು ಸರ್ವಿಸ್ ವೋಟರ್ಸ್ಗಳು ಪೋಸ್ಟಲಲ್ಲಿ ಟ್ರಾನ್ಸಿಟಲ್ಲಿ ಇರ್ತವೆ, 8 ಗಂಟೆ ಒಳಗಡೆ ಡೆಲಿವರ್ ಆಗುವಂಥ ಎಲ್ಲ ಪೋಸ್ಟಲ್ ಬ್ಯಾಲೆಟ್ಗಳನ್ನು 8 ಗಂಟೆಗಿಂತಲೇ ಮುಂಚೆನೇ ಡೆಲಿವರ್ ಮಾಡಬೇಕು ಅಂತ ಹೇಳಿದ್ವಿ. 8 ಗಂಟೆ ನಂತರ ಬರುವಂಥ ಪೋಸ್ಟಲ್ ಬ್ಯಾಲೆಟ್ಗಳನ್ನು ನಾವು ಅದನ್ನು ಕೌಂಟಿಂಗಿಗೆ ಪರಿಗಣನೆಗೆ ತಗೊಳ್ಳಲ್ಲ ಅಂತ. ಹಾಗಾಗಿ ಎಲ್ಲವನ್ನು 8 ಗಂಟೆಗಿಂತ ಮುಂಚಿತವಾಗಿ ನಾವು ರಿಸೀವ್ ಮಾಡ್ಕೋತೀವಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ 85+ ವೋಟರ್ಸು ಏನಿತ್ತು, PWD ವೋಟರ್ಸ್ ಇದ್ದರು, ಮತ್ತು ಎಸೆನ್ಷಿಯಲ್ ಸರ್ವಿಸು ಚುನಾವಣಾ ನಿರತರಿರೋಳಗೆ ಫೆಸಿಲಿಟೇಷನ್ ಕೌಂಟರಲ್ಲಿ ವೋಟ್ ಮಾಡಿರುವಂಥದ್ದು ಆಲ್ರೆಡಿ 7,594 ಮತಗಳು ಈಗ ಆಲ್ರೆಡಿ ನಮ್ಮ ಸ್ಟ್ರಾಂಗ್ ರೂಮ್ಸ್ಗಳಲ್ಲಿ ಅವು ಆಲ್ರೆಡಿ ಇದ್ದಾವೆ. ಮುಂಚೆ ಎಲ್ಲ ಇದ್ದಾಗ ಈವನ್ ಎಲೆಕ್ಷನ್ ಡ್ಯೂಟಿ ಒಳಗಡೆ ಇರೋರು ಕೂಡ ಅವರು ಪೋಸ್ಟಲ್ ಬ್ಯಾಲೆಟನ್ನು ತೊಗೊಂಡು ಪೋಸ್ಟ್ ಮಾಡೋರು. ಈಗ ಅವ್ರಿಗೆ ಆ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಅವರಿಗೆ ಈಗ ಆಲ್ರೆಡಿ ಅವರ ಫೆಸಿಲಿಟೇಷನ್ ಕೌಂಟ್ರಲ್ಲಿ ವೋಟ್ ಮಾಡಿರುವಂಥವು ಎಲ್ಲವೂ ಕೂಡ ಈಗ ನಮ್ಮ ಸ್ಟ್ರಾಂಗ್ ರೂಮಲ್ಲಿದೆ. ಈಗ ಬರೀ ಸರ್ವಿಸ್ ವೋಟರ್ಸ್ಗಳದ್ದು ಮಾತ್ರ, ಮಿಲಿಟರಿಯಲ್ಲಿ ಇರೋರ್ದು ಮಾತ್ರ ಅವ್ರದ್ದು 8 ಗಂಟೆ ತನಕ ಕೂಡ ಪೋಸ್ಟಲ್ ಬ್ಯಾಲೆಟಲ್ಲಿ ಅದು ಬರುತ್ತೆ ನಮಗೆ. ಮತ ಎಣಿಕೆಗೆ ಸಂಬಂಧಪಟ್ಟ ಹಾಗೆ ನಾವು 3 ಫ್ಲೋರ್ಸ್ಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ವಿ. ನಾವು ಕೆಳ ಹಂತದಲ್ಲಿ ಹುಣಸೂರಲ್ಲಿ ನೆಲ ಮಾಡಿ, ಚಾಮರಾಜ ಮೊದಲನೇ ಮಾಡಿ, ಕೃಷ್ಣರಾಜ ಮೊದಲನೇ ಮಾಡಿ ರೂಮ್ ನಂಬರ್ 111, ಚಾಮುಂಡೇಶ್ವರಿ 120, ಈ ರೀತಿ ಈ ಡಿಟೇಲ್ಸ್ ಇದೆ. ನಮ್ಮಲ್ಲಿ ಒಟ್ಟು ಟೋಟಲಿ 10 ರೂಮ್ಗಳನ್ನು ನಾವು ಇಂಪಾರ್ಟೆಂಟ್ ಆಗಿ ಬಳಕೆ ಮಾಡ್ತೀವಿ. 8 ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳಿಗೆ 8, ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ ಅಲ್ಲೇ ಒಂದು ಪಾರ್ಟಿಷನ್ ಅನ್ನು ಕ್ರಿಯೇಟ್ ಮಾಡಿ ETPBMS ಗೆ ಅದು ದೊಡ್ಡದಾಗಿರುವಂತ ಒಂದು ಲೈಬ್ರರಿ ರೂಮ್ ಅನ್ನ ಅದನ್ನ ರಿಟರ್ನಿಂಗ್ ಆಫೀಸರ್ ಚೇಂಬರ್ ಆಗಿ ಮಾಡಿ, ರಿಟರ್ನಿಂಗ್ ಆಫೀಸರ್ ಚೇಂಬರ್ ಅಲ್ಲೇ ಪೋಸ್ಟಲ್ ಬ್ಯಾಲೆಟ್ ಮತ್ತೆ ETPBS ಅದನ್ನು ಕೂಡ ಸ್ಕ್ಯಾನ್ ಮಾಡುವಂತ ಪ್ರಕ್ರಿಯೆಯನ್ನು ನಾವು ಅಲ್ಲಿ ಮಾಡ್ತಾ ಇರ್ತೀವಿ. ಇವೆಲ್ಲವೂ ಕೂಡ ಅವತ್ತಿನ ದಿವಸ ಒಂದು ಅಡಿಷ್ನಲ್ ಆಗಿ ಹೊರಗಡೆ ಲೇಯರಲ್ಲಿ 3ನೇ ಹಂತದ ಭದ್ರತೆ ಸ್ಟೇಟ್ ಪೊಲೀಸ್ ಅವರಿಂದನೂ ಕೂಡ 3ನೇ ಲೆವೆಲ್ 3-tier ಸೆಕ್ಯೂರಿಟಿ ಸಿಸ್ಟಮನ್ನು ನಾವು ಕೊಡಬೇಕಾಗಿರುತ್ತೆ, ಅದಕ್ಕೆ ರೆಡಿ ಮಾಡ್ಕೊಂಡಿರ್ತೀವಿ. ಇದು ಬೆಳಿಗ್ಗೆ 7:00 ನಾವು ಈಗ ಆಲ್ರೆಡಿ ಕ್ಯಾಂಡಿಡೇಟ್ಸ್ಗಳಿಗೆ, ಎಲೆಕ್ಷನ್ ಏಜೆಂಟ್ಸ್ಗೆ, ಪೊಲಿಟಿಕಲ್ ಪಾರ್ಟೀಸ್ ಅವರಿಗೆ ತಿಳಿಸಿದ್ದೀವಿ. 7:00 ನಾವು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತೀವಿ. 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ನ ಸ್ಟಾರ್ಟ್ ಆಗುತ್ತೆ. 8:30 ಆದ ನಂತರ EVM ಸ್ಟಾರ್ಟ್ ಮಾಡಬೇಕು ಅನ್ನೋಂಥ RO ಹ್ಯಾಂಡ್ಬುಕ್ ಒಳಗಡೆ ಇರುವಂಥ ECA ಮ್ಯಾನ್ಯುವಲ್ ಅಲ್ಲಿ ಹೇಳೋದು 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಸ್ಟಾರ್ಟ್ ಆಗಬೇಕು. 8:30 ನಂತರ 8:30 ನಂತರ EVM ನ ಕೌಂಟಿಂಗು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಭಾಳ ಜನಕ್ಕೆ ಕುತೂಹಲ ಇರುತ್ತೆ 8 ಗಂಟೆ ಆದ ತಕ್ಷಣ ಎಷ್ಟಾಯಿತು ಅಂತ. ತಕ್ಷಣ ಅದು ಯೂಶ್ವಲಿ ಪೋಸ್ಟಲ್ ಬ್ಯಾಲೆಟ್ ಬಂದ ತಕ್ಷಣ ಅದು ನಾವು ಸ್ಟ್ರಾಂಗ್ ರೂಮಲ್ಲಿಂದ ನಾವು ತೊಗೊಂಡೋಗಿ ಇಟ್ಕೊಂಡ್ರ ಮೇಲೆ ಅದು ವ್ಯಾಲಿಡ್, ಯಾಕೆಂದರೆ 2 ಕವರ್ಗಳಿರುತ್ತೆ, ಔಟರ್ ಕವರ್ ಇನ್ನರ್ ಕವರ್, ಡಿಕ್ಲರೇಷನನ್ನು ನೋಡೋದಿರುತ್ತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಮೇ ಬಿ ಐ ಥಿಂಕ್ 8:45, 9:00 ತನಕ ಕೂಡ ಮೊದಲನೇ ರೌಂಡ್ಸು ಇವೆಲ್ಲ ನಮಗೆ ಅದು ಗೊತ್ತಾಗ್ತಾ ಇರಲ್ಲ. ಹಾಗಾಗಿ ಒಂದು ಸ್ವಲ್ಪ ಆ ಸಂದರ್ಭದಲ್ಲಿ ಒಂದು ಸಂಯಮದಿಂದ ಇರಲಿ ಮತ್ತು ಊಹಾಪೋಹಗಳನ್ನು ಸ್ಪ್ರೆಡ್ ಮಾಡದೇ ಇರಲಿ ಅಂತ ನಾನು ಮಾಧ್ಯಮಗಳಿಂದನೂ ಕೂಡ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. 7:00 ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತೀವಿ. ಅದನ್ನು
ಕೆಳಗಡೆ ನೆಲಮಾಡಿಲಿರುವಂತ ಹುಣ್ಸೂರ್ದಿರೋದನ್ನ ನಾವು ಎಡಿ ಇನ್ಫಾರ್ಮೇಶನ್ ಅವ್ರ ಮುಖಾಂತರ ನಿಮ್ಮನ್ನೆಲ್ಲರನ್ನು ಒಳಗಡೆ ಕರ್ಕೊಂಡೋಗಿ ಸ್ಟ್ರಾಂಗ್ ರೂಮ್ ಅನ್ನ ನಿಮ್ಮ ಒಂದು ಸಮ್ಮುಖದಲ್ಲಿ ಅದನ್ನ ಮಾಡ್ತೀವಿ. ಉಳಿದಿರೋದನ್ನೆಲ್ಲವನ್ನು ಕೂಡ ಅಬ್ಸರ್ವರು ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ಏಜೆಂಟ್ಸ್ಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನ ಓಪನ್ ಮಾಡುವಂಥ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ 3-tier ಸೆಕ್ಯೂರಿಟಿ ಸಿಸ್ಟಮ್ನ ಕಮಿಷನರ್ ಸಾಹೇಬರು ಬ್ರೀಫ್ ಮಾಡ್ತಾರೆ ಅದರದ್ದು ಅರೇಂಜ್ಮೆಂಟ್ಸ್ಗಳನ್ನು. ಬಟ್ ಎಲ್ಲ ಹಂತಗಳಲ್ಲೂ ಕೂಡ ಯಾರು ನಮ್ಮ ಒಂದು ಸ್ಟ್ಯಾಂಡರ್ಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಡೈರೆಕ್ಷನ್ ಏನಿದೆ ಅಂದರೆ ಯಾವುದೇ ಕಾರಣಕ್ಕೂ ಅನ್ಅಥರೈಸ್ಡ್ ವ್ಯಕ್ತಿಗಳು ಈ 100 meters ಥರ್ಡ್ ನಾವೇನು ಪೆಡಿಸ್ಟಿನ್ ಝೋನ್ ಅಂತ 100 meters ಸುತ್ತ ಕೌಂಟಿಂಗ್ ಕಾಂಪೌಂಡಿಂದ 100 meters ಸುತ್ತ ಪೆಡಿಸ್ಟಿನ್ ಅಲ್ಲಿ ಬರೀ ಕಾಲ್ನಡಿಗೆಯಲ್ಲಿ ಮಾತ್ರ ಬರಬೇಕು ಮತ್ತು ಯಾರು ಅನ್ಅಥರೈಸ್ಡ್ ವ್ಯಕ್ತಿಗಳು ಬರಬಾರ್ದು. ಯಾರು ಅವ್ರ ಐ ಡಿ ಕಾರ್ಡ್ ಇರುತ್ತೆ ಅವ್ರು ಮಾತ್ರ ಆ 100 meters ಒಳಗಡೆ ಬರುವಂಥ ವ್ಯವಸ್ಥೆ, ಮತ್ತು ಅಥರೈಸ್ಡ್ ವ್ಯಕ್ತಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಂದರೆ ಯಾರ್ಯಾರಿಗೆ ನಾವು ಪಾಸ್ ಕೊಟ್ಟಿರ್ತೀವಿ ಅವರಿಗೆ ಬರೋಕ್ಕೆ ತೊಂದರೆ ಆಗಬಾರ್ದು, ಯಾರ್ಯಾರು ಪಾಸ್ ಇಲ್ಲ ಅವರು ಬರಬಾರ್ದು ಅಂತ ಅನ್ನುವಂಥ ಸ್ಪಷ್ಟವಾದಂಥ ಡೈರೆಕ್ಷನ್ ಇದೆ. ಆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸು ಮತ್ತು ಅದನ್ನೆಲ್ಲದನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಈಗ ಆಲ್ರೆಡಿ ಮಾಡ್ಕೊಂಡಿದ್ದಾರೆ, ಅದನ್ನು ಬ್ರೀಫ್ ಮಾಡ್ತಾರೆ. ಇದರಲ್ಲಿ ನಮಗೆ ಎಲ್ಲ ಇದರಲ್ಲಿ ಮತಗಟ್ಟೆಗಳು ಈಗ ಒಂದೊಂದು ರೂಮ್ಗಳಲ್ಲಿ 14 tables ಎಲ್ಲವೂ ಒಂದೊಂದೇ ಇದರಲ್ಲಿ ಇರುತ್ತೆ. 14 tables ಪ್ಲಸ್ ಒಂದು ARO ಟೇಬಲಲ್ಲಿ ಇದರಲ್ಲಿ ನಾವೀಗ ಆಲ್ರೆಡಿ ಕ್ಯಾಂಡಿಡೇಟ್ಸ್ ಸೆಲೆಕ್ಷನ್ ಏಜೆಂಟ್ಗೆ ಹೇಳಿದ್ವಿ, ಕೌಂಟಿಂಗ್ ಏಜೆಂಟ್ಸ್ಗಳನ್ನು ಹಾಕ್ಕೊಳೋದಕ್ಕೆ ಅವರು ಕೂಡ ಇದನ್ನು ಕೊಡ್ತಾ ಇದ್ದಾರೆ, ಅವ್ರಿಗೂ ಪಾಸಸ್ನ ನಾವು ಇಶ್ಯೂ ಮಾಡ್ತಾ ಇದ್ವಿ. ನಮ್ಮಲ್ಲಿ ಪ್ರತಿ ಟೇಬಲ್ಗೂ ಕೂಡ ಪ್ರೀ ಅಲಾಟೆಡ್ ಯಾವ್ಯಾವ ಪೋಲಿಂಗ್ ಸ್ಟೇಷನ್ದು ಬರುತ್ತೆ ಅಂತ ಕೌಂಟಿಂಗ್ ಸ್ಟಾಫ್ನ ನಾವು ಏನಿಗೆ ಇದು ಮಾಡಿದ್ವಿ, ಫಸ್ಟ್ ರ್ಯಾಂಡಮೈಸೇಷನ್ ಆಗಿದೆ, ಮೊದಲನೇ ಟ್ರೈನಿಂಗ್ ಆಗಿದೆ, ಎರಡನೇ ಟ್ರೈನಿಂಗು ಶನಿವಾರ ದಿವಸ ನಾವು 1st ಕೊಡ್ತಾ ಇದ್ವಿ. ಅದಾದ ನಂತರ ಅವಾಗ ಸೆಕೆಂಡ್ ರ್ಯಾಂಡಮೈಸೇಷನ್ನು ಮಾಡ್ತೀವಿ, ಥರ್ಡ್ ರ್ಯಾಂಡಮೈಸೇಷನ್ನು ಕೌಂಟಿಂಗ್ ಸ್ಟಾಫ್ ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗೆ ಹೋಗುತ್ತೆ ಅನ್ನೋದು ಸೆಕೆಂಡ್ ಇದರಲ್ಲಿ ಗೊತ್ತಾಗುತ್ತೆ. ಥರ್ಡ್ ರ್ಯಾಂಡಮೈಸೇಷನಲ್ಲಿ ಯಾವ್ಯಾವ ಟೇಬಲ್ಗೆ ಹೋಗ್ತಾರೆ ಅನ್ನೋದು 4th 5 ಅಬ್ಸರ್ವರ್ ಸಮ್ಮುಖದಲ್ಲಿ ನಾವು ಥರ್ಡ್ ರ್ಯಾಂಡಮೈಸೇಷನ್ ಮಾಡ್ತೀವಿ ನಾವು. ಹಾಗಾಗಿ ಅಲ್ಲಿಗೆ ಇದು ಬರ್ತಾರೆ. ಇಲ್ಲಿ ನಮ್ಮಲ್ಲಿ ಒಂದೊಂದು ರೌಂಡಲ್ಲಿ ಹಾಗೆ ನೋಡಿದ್ರೆ ಮತ ಎಣಿಕೆ ಇದರಲ್ಲಿ ನೋಡಿದ್ರೆ ಮಡಿಕೇರಿ 20 rounds ಆಗುತ್ತೆ, ವಿರಾಜಪೇಟೆ 20 rounds, ಪಿರಿಯಾಪಟ್ಟ 17 rounds, ಹುಣಸೂರು 20, ಚಾಮುಂಡೇಶ್ವರಿಲಿ ಹೈಯೆಸ್ಟ್ ಇದರೊಳಗಡೆ ಅಂದರೆ 25 rounds ಆಗುತ್ತೆ ಅಲ್ಲಿ. ಮತ್ತು ಕೃಷ್ಣರಾಜ 19, ಚಾಮರಾಜ 18, ನರಸಿಂಹರಾಜ 21, ಟೋಟಲಿ 2202 ಮತಗಟ್ಟೆಗಳೇನಿದೆ ಅದರಲ್ಲಿ ಹೈಯೆಸ್ಟ್ ಅಂದರೆ 25 rounds ಚಾಮುಂಡೇಶ್ವರಿ ಒಳಗಡೆ ಬರುತ್ತೆ. ಈಗ ಆಲ್ರೆಡಿ ಕೌಂಟಿಂಗ್ ಏಜೆಂಟ್ಸ್ಗಳಿಗೆ ನಾವು ಅವರಿಗೆ ಎಲ್ಲರಿಗೂ ಅವರಿಗೂ ಕ್ಯಾಂಡಿಡೇಟ್ಸು ಎಲೆಕ್ಷನ್ ಏಜೆಂಟ್ಸ್ಗಳಿಗೂ ಟ್ರೈನಿಂಗ್ ಅನ್ನು ಮಾಡಿದ್ದೀವಿ ನಾವು, ಯಾವ ರೀತಿ ಇರಬೇಕು ಅನ್ನೋದು ಫಾರ್ಮ್ 18 ಅವರು ಕೌಂಟಿಂಗ್ ಏಜೆಂಟ್ಸ್ಗಳ ಫೋಟೋಗ್ರಾಫ್ಸ್ಗಳನ್ನು ಕೊಟ್ಟು ಅವ್ರಿಗೆ ನಾವು ಇದನ್ನು ಇಶ್ಯೂ ಮಾಡ್ತೀವಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ವಿ. ಮತ್ತು ಅಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ಸು ಸ್ವಲ್ಪ ನಮ್ದ್ರೊಳಗಡೆ ಒಂದೇ ರೂಮಲ್ಲಿ ಮಾಡಬೇಕು ಅನ್ನೋಂಥ ಇಶ್ಯೂಸ್ಗಳಿದ್ದರಿಂದ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಬಗ್ಗೆನೂ ಹೇಳಿದ್ವಿ. ಫಸ್ಟ್ ನ್ಯಾಷನಲೈಸ್ ಪಾರ್ಟಿ ಅವ್ರು ಕುತ್ಕೊಂಡೋಗಿರುತ್ತೆ, ಸೆಕೆಂಡಿಗೆ ಸ್ಟೇಟ್ ರೆಕಗ್ನೈಸ್ಡ್ ಪಾರ್ಟೀಸ್ಗಳಿರ್ತಾರೆ, ಆಮೇಲೆ ರಿಸರ್ವ್ ಸಿಂಬಲ್ ಅಲ್ಲಿ ಮಾಡಿರೋರು, ಆಮೇಲೆ ಅದ್ರ ಹಿಂದೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದರಲ್ಲೂ ಇರುತ್ತೆ. ಕೆಲವೊಂದ್ಸಲ ಅದನ್ನೇ ದೊಡ್ಡ ಮಾಡ್ತಾ ಇರ್ತಾರೆ, ಅವರಿಗೆ ಪ್ರಿಫರೆನ್ಸ್ ಕೊಟ್ಟರು ಇವರಿಗೆ ಪ್ರಿಫರೆನ್ಸ್ ಕೊಟ್ಟರು ಅಂತ ಮಾಹಿತಿ ಕೊರತೆಯಿಂದಾಗಿ ಸ್ವಲ್ಪ ಜನ ಕಂಪ್ಲೇಂಟ್ ಮಾಡುವಂಥ ಚಾನ್ಸ್ಗಳಿರುತ್ತೆ. ಹಾಗಾಗಿ ಆ ಮಾಧ್ಯಮಗಳ ಮುಂದೆನೂ ಹೇಳ್ತೀನಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ಸಲ್ಲಿ ಕೂಡ ECIದು ಸ್ಪಷ್ಟವಾದಂಥ ಡೈರೆಕ್ಷನ್ಸ್ಗಳು ಇರುತ್ತೆ. ನ್ಯಾಷನಲೈಸ್ಡ್ ಪಾರ್ಟೀಸ್ಗಳಿಗೆ ಫಸ್ಟ್ ಪ್ರಿಫರೆನ್ಸ್, ಮತ್ತು ಆಮೇಲೆ ಸ್ಟೇಟ್ ರೆಕಗ್ನೈಸ್ಡ್ ಪಾರ್ಟೀಸ್ಗಳಿಗೆ ಇದು, ಆಮೇಲೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗಳಿಗೆ ಇದರೊಳಗಡೆ ಇರುತ್ತೆ. ಆಮೇಲೆ ನಾವೀಗ ನಮ್ಮಲ್ಲಿ ಈಗ ಆಲ್ರೆಡಿ ನಾವು ನಿರೀಕ್ಷೆ ಪ್ರಕಾರ ನಮಗೊಂದು 10,000 ಪೋಸ್ಟಲ್ ಬ್ಯಾಲೆಟ್ ಬರ್ಬೋದು ಅಂತ ಈಗ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಪ್ರಕಾರ ನಮಗೀಗ 8,606 ಪೋಸ್ಟಲ್ ಬ್ಯಾಲೆಟ್ಗಳು ಬಂದಿದೆ. ಮೇ ಬಿ ಇನ್ನೂ 3-4 ದಿವಸದಲ್ಲಿ 10,000 ತನಕ ಬರ್ಬೋದು ಅಂತ ನಿರೀಕ್ಷೆ ಮೇರೆಗೆ 25 ಅಡಿಷ್ನಲ್ ARO ಪ್ರಸ್ತಾವನೆಯನ್ನು ಕಳಿಸಿ 25 ARO ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸು ಮುಗಿಯೋಕ್ಕಿಂತ ಮುಂಚೆನೇ ಪೋಸ್ಟಲ್ ಬ್ಯಾಲೆಟ್ದು ಮತ ಎಣಿಕೆ ಮುಗಿಸೋ ಹಾಗೆ ಜಾಗೃತಿ ವಹಿಸೋದಕ್ಕೆ ಅಡಿಷ್ನಲ್ ARO ಪ್ರಪೋಸಲ್ನು ಕೂಡ ಅಪ್ರೂವ್ ಆಗಿ ನಮಗೆ ಬಂದಿದೆ. 160 ಮತ ಎಣಿಕೆ ಮೇಲ್ವಿಚಾರಕರು ಇರ್ತಾರೆ, 187 ಮತ ಎಣಿಕೆ ಸಹಾಯಕರು ಇರ್ತಾರೆ, 171 ಮತ ಎಣಿಕೆ ಮೈಕ್ರೋ ಅಬ್ಸರ್ವರ್ಗಳನ್ನ ಈಗ ಆಲ್ರೆಡಿ ನಾವು ನೇಮಕಾತಿ ಮಾಡಿದ್ವಿ, ಟ್ರೈನಿಂಗ್ ಅನ್ನು ಕೂಡ ಕೊಟ್ಟಿದ್ವಿ. ಎರಡನೇ ಟ್ರೈನಿಂಗು ಶನಿವಾರ ಮತ್ತೊಮ್ಮೆ, ಇವತ್ತು ಮೊದಲನೇ ಟ್ರೈನಿಂಗ್ ಆಗಿದೆ. ಇದರಲ್ಲಿ ಸ್ಪಷ್ಟವಾದಂಥ ಡೈರೆಕ್ಷನ್ಸ್ ಏನು ಅಂದರೆ ಅಥರೈಸ್ಡ್ ಪೀಪಲ್ಸ್ಗಳನ್ನ ಬಿಟ್ಟು ಇಲ್ಲಿ 3-tier ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ. ಐ ಡಿ ಕಾರ್ಡನ್ನು ಎಲ್ಲ ಟೈಮಲ್ಲೂ ಕೂಡ ಡಿಸ್ಪ್ಲೇ ಮಾಡ್ತಾ ಇರಬೇಕು, ಇನ್ಕ್ಲೂಡಿಂಗ್ ಮೀಡಿಯಾದವ್ರು ಆಗಿರ್ಬೋದು, ಕ್ಯಾಂಡಿಡೇಟ್ ಆಗಿರ್ಬೋದು, ಎಲೆಕ್ಷನ್ ಏಜೆಂಟ್ಸ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನಾವೇನು ಐ ಡಿ ಕಾರ್ಡನ್ನು ಕೊಟ್ಟಿರ್ತೀವಿ ಅದನ್ನು ಡಿಸ್ಪ್ಲೇ ಮಾಡ್ಕೊಂಡಿರ್ಬೇಕು, ಭಾವಚಿತ್ರ ಇಲ್ಲ ಗುರುತಿನ ಚೀಟಿ ಕಡ್ಡಾಯವಾಗಿ. ಮತ್ತು ಇದು ಫಿಸ್ಕಿಂಗ್ ಟೈಮಲ್ಲಿ ಅವರೆಲ್ಲ ತಪಾಸಣೆಯಲ್ಲಿ ಯಾವುದೇ ಕಾರಣಕ್ಕೂ ರೆಕಾರ್ಡಿಂಗ್ ಡಿವೈಸಸ್ಗಳನ್ನ ಮತ್ತು ಮೊಬೈಲ್ಗಳನ್ನು ತರೋದಕ್ಕೆ ಅವಕಾಶಗಳಿರಲ್ಲ. ಅದನ್ನು ಸ್ಪಷ್ಟವಾಗಿ ಫಿಸ್ಕಿಂಗ್ ಪಾಯಿಂಟ್ಸ್ಗಳನ್ನು ಮಾಡಿ ಪ್ರತಿಯೊಬ್ಬರನ್ನು ಕೂಡ ಅದರಲ್ಲಿ ಒಂದು ಅಬ್ಸರ್ವರ್ ಮೊಬೈಲನ್ನು ತೊಗೊಂಡು ಹೋಗ್ಬೋದು, ರಿಟರ್ನಿಂಗ್ ಆಫೀಸರ್ ಮತ್ತು ಇದರೊಳಗಡೆ ಯಾರ ಮೊಬೈಲ್ಗೆ OTP ಬರುತ್ತೆ ಅಂತ ಇವ್ರದ್ದು ಮಾತ್ರ ಮೊಬೈಲ್ಸ್ಗಳು ಅಲೋ ಇರುತ್ತೆ.
ಹಾಗಾಗಿ ಈ ಪಾಯಿಂಟಲ್ಲಿ ಮೊಬೈಲ್ನ ತರಬಾರ್ದು ಅನ್ನುವಂಥ ಪಾಯಿಂಟ್ಗಳನ್ನು ನಾನು ಕ್ಯಾಂಡಿಡೇಟ್ಸ್ಗಳಿಗೆ ಈವನ್ ನಮ್ಮ ಕೌಂಟಿಂಗ್ ಸ್ಟಾಫ್ಸ್ಗಳಿಗೂ ಹೇಳಿದ್ವಿ. ಇನ್ ಕೇಸ್ ಯಾರಾದರೂ ತಂದರೆ ಅದನ್ನು ಡಿಪಾಸಿಟ್ ಕೌಂಟರ್ಗಳನ್ನು ಕೂಡ ನಾವಲ್ಲಿ ಮಾಡಿರ್ತೀವಿ. ಬಟ್ ಎಲ್ಲರದೂ ಒಂದು ರಿಕ್ವೆಸ್ಟ್ ಏನಂದರೆ ಅದು ಮೊಬೈಲ್ನ ತರದೇ ಇರೋದು ಬೆಟರ್ ಅಂತ ನಾವು ಕೌಂಟಿಂಗ್ ಸ್ಟಾಫು ಮತ್ತು ಕೌಂಟಿಂಗ್ ಏಜೆಂಟ್ಸ್ಗಳಿಗೆ ನಾವು ಅದನ್ನು ಹೇಳಿರ್ತೀವಿ. ನಮ್ಮಲ್ಲಿ ಆಮೇಲೆ ನಮ್ಮ ಏನು ಫ್ರಿಸ್ಕಿಂಗ್ ಇದರೊಳಗಡೆ ಆಗಿದ ನಂತರ ಒಂದ್ಸಲ ಕೌಂಟಿಂಗ್ ಏಜೆಂಟ್ಸ್ಗಳು ಒಳಗಡೆ ಬಂದರೆ ಮತ್ತೆ ಹೊರಗಡೆ ಹೋಗೋದಕ್ಕೆ ಪ್ರಾವಿಷನ್ಸ್ ಇರಲ್ಲ. ಅದು ಬೇರೆ ಟೈಮಲ್ಲಿ ಆದರೆ ಪೋಲಿಂಗ್ ಏಜೆಂಟ್ಸ್ಗಳು ಅಲ್ಲಿ ಬೂತ್ ಲೆವೆಲ್ ಏಜೆಂಟ್ಸ್ಗಳಾದರೆ ಹೊರಗಡೆ ಹೋಗಿ ರಿವೋಕ್ ಮಾಡಿ ಇನ್ನೊಬ್ಬರನ್ನ ತರೋದಕ್ಕೆ ಪ್ರಾವಿಷನ್ ಇರುತ್ತೆ. ಆದರೆ ಇಲ್ಲಿ ಕೌಂಟಿಂಗ್ ಏಜೆಂಟ್ಸ್ಗಳು ಒಂದ್ಸಲ ಒಳಗಡೆ ಬಂದರೆ ಅವರು ಮತ್ತೆ ಹೊರಗಡೆ ಹೋದರೆ ಮತ್ತೆ ಒಳಗಡೆ ಸೇರಿಸ್ಕೊಳ್ಳಲ್ಲ ಅನ್ನೋಂಥ ಪಾಯಿಂಟು ಸ್ಪಷ್ಟವಾಗಿ ನಾವು ಕಮ್ಯುನಿಕೇಟ್ ಮಾಡಿದ್ವಿ. ಸೀಕ್ರೆಸಿ ಬ್ರೀಚ್ ಮಾಡಬಾರ್ದು ವೋಟಿಂಗ್ ಇದ್ರದ್ದು, ಮತ್ತು ಅಲ್ಲಿ ಸಹನೆಯಿಂದ ಮತ್ತು ಶಾಂತಿಯುತದಿಂದ ವರ್ತನೆ ಮಾಡಬೇಕು. ರಿಟರ್ನಿಂಗ್ ಆಫೀಸರ್ಗೆ ಅದೊಂದು ಪವರ್ ಇರುತ್ತೆ, ಯಾವ ವ್ಯಕ್ತಿಯನ್ನು ಕೂಡ ಅವರು ಮಿಸ್ಬಿಹೇವ್ ಮಾಡಿದ್ರೆ ಅಥವಾ ಎಸ್ ಒ ಪಿಯನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಹೊರಗೆ ಕಳಿಸುವಂಥ ಅಧಿಕಾರ ರಿಟರ್ನಿಂಗ್ ಆಫೀಸರ್ಗೆ ಇರುತ್ತೆ. ಆ ಪಾಯಿಂಟನ್ನು ಕೂಡ ಕೌಂಟಿಂಗ್ ಸ್ಟಾಫು ಮತ್ತು ಕೌಂಟಿಂಗ್ ಏಜೆಂಟ್ಸ್ಗಳಿಗೆ ನಾವು ಅದನ್ನು ಕಮ್ಯುನಿಕೇಟ್ ಮಾಡಿದ್ದೀವಿ. ನಾವು ಇದಾದ ನಂತರ ಅವರು ಕೇವಲ ಪೆನ್ನು ಮತ್ತು ಹಾಳೆ, ಮತ್ತು ಅವರಿಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟಾಗಿ ನೀವೆಲ್ಲ ಪೇಪರಲ್ಲಿ ಓದಿರ್ತೀರ 17C ಪಾರ್ಟ್ 1 ಆಲ್ರೆಡಿ ನಾವು ಕೌಂಟಿಂಗ್ ಆದ ದಿವಸನೇ ನಮ್ಮ ಪ್ರಿಸೈಡಿಂಗ್ ಆಫೀಸರ್ಸ್ಗಳು ಸೈನ್ ಮಾಡಿ ಅಲ್ಲಿಯ ಬೂತ್ ಲೆವೆಲ್ ಏಜೆಂಟ್ಸ್ಗಳಿಗೆ ಕೊಟ್ಟಿರ್ತಾರೆ. ಅದನ್ನು ಅವರು 17C ಪಾರ್ಟ್ 1 ತೊಗೊಂಡು ಬರೋದಕ್ಕೆ ಹಾಳೆ ಮತ್ತು ಪೆನ್ನು, ಖಾಲಿ ಹಾಳೆ ಮತ್ತು ಪೆನ್ನುಗಳನ್ನು ಮಾತ್ರ ತೊಗೊಂಡು ಬರೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಅವರು 17C ಪಾರ್ಟ್ 1 ಅವ್ರ ಹತ್ರ ಆಲ್ರೆಡಿ ಒಂದು ಕಾಪಿ ಇರುತ್ತೆ, ಅದನ್ನು ಒಳಗಡೆ ಅವರು ತೊಗೊಂಡ್ಬರೋದಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ವೈರ್ ಮೆಷಿನ್ನ ದಾಟಿ ಹೋಗಬಾರ್ದು, ಮತ್ತು ಮತಪತ್ರಗಳನ್ನು ಮತಯಂತ್ರಗಳನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನೋಂಥ ಪಾಯಿಂಟ್ಗಳನ್ನು ಈಗ ಆಲ್ರೆಡಿ ಕ್ಯಾಂಡಿಡೇಟ್ಸು ಎಲೆಕ್ಷನ್ ಏಜೆಂಟ್ಸ್ಗಳು ಅವ್ರಿಗೆ ಹೇಳಿ ಕೌಂಟಿಂಗ್ ಏಜೆಂಟ್ಸ್ಗಳಿಗೆ ಕಲಿಸೋದಕ್ಕೆ ಹೇಳಿದ್ವಿ. ಇದಾದ ನಂತರ ಯಾವುದೇ ಕಾರಣಕ್ಕೂ ವೆಪನ್ಸ್ಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಇನ್ಫ್ಲಮೇಬಲ್ ಐಟಮ್ಸ್ಗಳನ್ನು ತರಬಾರ್ದು. ಮತ್ತು 100 ಮೀಟರ್ ಸುತ್ತಮುತ್ತ ಈಗ ಆಲ್ರೆಡಿ ಇದು ಕಮಿಷನರ್ ಪೊಲೀಸ್ ಇದರೊಳಗಡೆ ಕೂಡ ಅದರದ್ದು ನಿಷೇಧ ಆಜ್ಞೆಯನ್ನು ಕೂಡ ನಾವು ಇದರೊಳಗಡೆ ಜಾರಿ ಮಾಡಿರ್ತೀವಿ. ಯಾವುದೇ ಕಾರಣಕ್ಕೂ ಅನಧಿಕೃತ ವ್ಯಕ್ತಿಗಳು ಪ್ರವೇಶಿಸುವಂತಿಲ್ಲ. ಮತ್ತೆ ಅಲ್ಲಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ವಿಸಿನಿಟಿ ಒಳಗಡೆ ನಿಮಗೆ ಗೊತ್ತಿರೋ ಹಾಗೆ ಕಮಿಷನರ್ ಅವರು ಅದನ್ನು ನೋಡಿರ್ತಾರೆ. ಗೆದ್ದ ಅಭ್ಯರ್ಥಿಗಳ ವಿಜಯೋತ್ಸವ ಮೆರವಣಿಗೆಯನ್ನು ಕೂಡ ಅದಕ್ಕೆ ನಿರ್ಬಂಧ ಇರುತ್ತೆ. ಇದಾದ ನಂತರ ಮಾಧ್ಯಮಗಳಿಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಪಾಸಸ್ಗಳನ್ನ ನಾವು ಇಶ್ಯೂ ಮಾಡಿದ್ವಿ. ಇಶ್ಯೂ ಮಾಡಿರೋಂಥ ಪಾಸ್ಗಳನ್ನ ನೀವು ತೊಗೊಂಡು ಬರ್ಬೋದು. ಒಂದು ನಾನು ಎ ಡಿ ಇನ್ಫಾರ್ಮೇಶನ್ ಅವ್ರ ಹತ್ರ ಮಾತಾಡಿದ್ವಿ ಲಾಸ್ಟ್ ಟೈಮಲ್ಲಿ, ಸ್ವಲ್ಪ ಶೌಚಾಲಯದ ಒಂದು ಸಮಸ್ಯೆ ಇದರೊಳಗಡೆ ಆಗಿತ್ತು. ಈ ಸಲ ವಿ ಹ್ಯಾವ್ ಅಡ್ರೆಸ್ಡ್ ದಟ್ ಇಶ್ಯೂ. ಶೌಚಾಲಯದ ವ್ಯವಸ್ಥೆ ಇನ್ನೂ ಒಂದು ಪಾಯಿಂಟನ್ನು ನಾವು ಇದನ್ನು ಇನ್ನೂ ಎ ಡಿ ಇನ್ಫಾರ್ಮೇಷನ್ ಅವರ ಮುಖಾಂತರ ಸ್ವಲ್ಪ ಹಿರಿಯ ಪತ್ರಕರ್ತರನ್ನು ಯಾರ್ಯಾರು ಇದ್ದರೆ ಅವ್ರನ್ನ ಒಂದು ಸಲಹೆ ನೋಡಿ ನಾವು ಆದಷ್ಟು ಹೊರಗಡೆನೇ ವ್ಯವಸ್ಥಿತವಾಗಿ ಮಾಡಬೇಕು ಅಂತ, ಇಲ್ಲ ಒಳಗಡೆನೇ ಇರಲಿ ಅನ್ನೋಂಥ ಒಂದು ಪಾಯಿಂಟನ್ನು ಕೊಟ್ಟರು. ಹಾಗಾಗಿ ಒಳಗಡೆನೇ ಲಾಸ್ಟ್ ಟೈಮಲ್ಲಿ ಇದ್ದಿದ್ದನ್ನೇ ವಿತ್ ವಾಶ್ರೂಮ್ಸು ಮತ್ತು ಇದರೊಳಗಡೆ ಇರುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ಸಮಯಕ್ಕೆ ಸರಿಯಾಗಿ ನಿಮಗೆ ಕಮ್ಯುನಿಕೇಷನ್ ಇವರು ಇದರಲ್ಲಿ RO ಹ್ಯಾಂಡ್ಬುಕ್ಕಲ್ಲಿ ಎಲೆಕ್ಷನ್ ಕಮಿಷನ್ನ ಡೈರೆಕ್ಷನ್ ಪ್ರಕಾರ ಮೀಡಿಯಾದವ್ರನ್ನ ವಿತ್ ಎಸ್ಕಾರ್ಟ್ ಮಾಡ್ಕೊಂಡು ಸ್ಮಾಲ್ ನಂಬರ್ಗಳಲ್ಲಿ ನಾವು ಅವ್ರನ್ನ ಕರ್ಕೊಂಡೋಗಿ ತೋರಿಸ್ಬೇಕು ಅಂತೇಳಿ ಒಂದಿದೆ. ಯಾವುದೇ ಕಾರಣಕ್ಕೂ ಡಿಮಾರ್ಕೇಟೆಡ್ ಏರಿಯಾನ ಕ್ರಾಸ್ ಮಾಡಿ ಹೋಗಬಾರ್ದು. ಮೊಬೈಲ್ಗಳನ್ನು ಕೂಡ ನೀವು ನಿಮ್ಮ ಮೀಡಿಯಾ ಸೆಂಟರ್ಗೆ ಮಾತ್ರ ತೊಗೊಂಡೋಗ್ಬೇಕು, ಒಳಗಡೆ ತೊಗೊಂಡೋಗಂಗಿಲ್ಲ. ಒಂದು ವೇಳೆ ನೀವು ನಮ್ಮ ವಾಲಂಟಿಯರ್ಸ್ಗಳ ಮುಖಾಂತರ ನಿಮ್ಮನ್ನು ಕೌಂಟಿಂಗ್ ಏರಿಯಾದಲ್ಲಿ ಕರ್ಕೊಂಡೋಗಿ ಏನು ನಡೀತಾ ಇದೆ ಅನ್ನೋದನ್ನು ತಂಡವಾಗಿ ಕರ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಪಾಯಿಂಟ್ ಇದೆ. ಹಾಗಾಗಿ ನಿಮ್ಮನ್ನು ಮೀಡಿಯಾ ಸೆಂಟ್ರು ಸ್ವಲ್ಪ ಫ್ರಿಸ್ಕಿಂಗ್ ಏರಿಯಾದ ಒಳಗಡೆ ಇರೋದ್ರಿಂದ ನಿಮ್ಮನ್ನು ಒಳಗಡೆ ಹೋಗಬೇಕಾದ್ರೆ ನಿಮ್ಮದು ಮೊಬೈಲ್ನ ಅಲೋ ಮಾಡಿ, ಅಲ್ಲಿಂದ ನೀವು ಹೊರಗಡೆ ಬರಬೇಕಾದ್ರೆ ಫ್ರಿಸ್ಕಿಂಗ್ ಇರುತ್ತೆ. ಓಕೆ, ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಕೇಳ್ಕೊತೀನಿ. ಯಾಕೆಂದರೆ ಮೊಬೈಲ್ ಅಲೋ ಇಲ್ಲದೆ ಇರೋದ್ರಿಂದ ನಿಮಗೆ ಮೊಬೈಲ್ ಭಾಳ ಅತ್ಯವಶ್ಯಕವಾಗಿರೋದ್ರಿಂದ ನಿಮಗೆ ಕಮ್ಯುನಿಕೇಷನ್ಗೆ ಕೆಲವಕ್ಕೂ ಬೇಕಾಗಿರೋದ್ರಿಂದ ಮೀಡಿಯಾ ಸೆಂಟರ್ ತನಕ ಅಲೋ ಮಾಡ್ತೀವಿ. ಅಲ್ಲಿಂದ ನೀವು ಇದಕ್ಕೆ ಹೋಗಬೇಕಾದಾಗ ನಿಮ್ಗೆಲ್ಲರಿಗೂ ಒಂದೇ ರಿಕ್ವೆಸ್ಟು, ಮೊಬೈಲ್ನ ನೀವು ತೊಗೊಂಡು ಹೋಗ್ದೇ ನಿಮ್ಮ ನಿಮ್ಮ ಮೀಡಿಯಾ ಸೆಂಟರ್ಗಳನ್ನೇ ಬಿಟ್ಟು ಹೋಗೋದಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ಯಾರಾದರೂ ಯಾವುದಾದ್ರೂ ಕೌಂಟಿಂಗ್ ಏರಿಯಾ ವಿಸಿಟ್ ಮಾಡಬೇಕು ಅಂದರೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ನಾವು 4-5 ಜನ ವಾಲಂಟಿಯರ್ಸ್ನ ಹೇಳಿರ್ತೀವಿ, ಅವರ ಜೊತೆಗೇ ಹೋಗಿ ಎಲ್ಲಿಗೆ ವಿಸಿಟ್ ಮಾಡ್ಕೊಳ್ಬೇಕೋ ಮಾಡಿಕೊಂಡು ನೀವು ತಂಡವಾಗಿ ವಾಪಸ್ ಬಂದು ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಓಕೆ, ಯಾಕೆಂದರೆ ಸ್ವಲ್ಪ ಇದು ಸ್ಯಾಂಕ್ಟಿಟಿ ಪ್ರತಿಯೊಂದು ಇಶ್ಯೂಸ್ಗಳಲ್ಲೂ ಕೂಡ ಪ್ರೊಸೆಸ್ಸನ್ನು ನಾವು ಕ್ಲೀನ್ ಆ್ಯಂಡ್ ನೀಟಾಗಿ ಇಡಬೇಕಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗಿರೋದ್ರಿಂದ ಇದು ಒಂದು ಟ್ರೈನಿಂಗನ್ನು ಮೀಡಿಯಾದವರಿಗೆ ಕೊಡಬೇಕು ಅಂತಲೇ ಇದೆ. ಈ ಥರ ಬಿಹೇವಿಯರ್ ಆಫ್ ದ ಇದರೊಳಗಡೆ ಇದನ್ನು ಹೇಗೆ ಇರಬೇಕು, ಅವರ ಡೆಕೋರಮನ್ನು ಮೇಂಟೈನ್ ಮಾಡೋದಕ್ಕೆ ಮೀಡಿಯಾದವರ ಸಹಕಾರ ನಿರೀಕ್ಷೆ ಮಾಡಿಕೊಂಡು ಇದು ಒಂದು ಟ್ರೈನಿಂಗ್ ಪ್ಲಸ್ ಮೀಡಿಯಾ ಬ್ರೀಫಿಂಗ್ ಟೈಪಲ್ಲಿದೆ.
ಈ ಪಾಯಿಂಟ್ ಅನ್ನ ನೀವೆಲ್ಲರೂ ಕೂಡ ಫಾಲೋ ಮಾಡೋದ್ರ ಮುಖಾಂತರ ಸಹಕರಿಸ್ತೀರಾ ಅಂತ. ಜೊತೆಗೆ ನಾನು ನಿಮ್ಗೆ ಹೇಳ್ದಾಗೆ ಮೇ ಬಿ ನನಗೆ ಗೊತ್ತಿರೋ ಹಾಗೆ 9:00 ಮುಂಚೆ ಮೊದಲನೇ ರೌಂಡು ಇದೊಳಗಡೆ ಬರ್ತಾ ಇರಲ್ಲ, ಹಾಗಾಗಿ ಅದಕ್ಕಿಂತ ಮುಂಚೆನೆ ಬಹಳ ಒತ್ತಡ ಹಾಕುವಂತ ಪ್ರಯತ್ನಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಬರ್ತಾ ಇದ್ದಂಗೆ ಎಷ್ಟು ಕ್ವಿಕ್ ಆಗಿ, ಯಾಕಂದ್ರೆ ಮೊದಲ ಒಂದು 2-3 ರೌಂಡ್ಗಳು ಆಗ್ಬೇಕಾದ್ರೆ ಒಂದು ಸ್ವಲ್ಪ ಸಮಯಾವಕಾಶವನ್ನ ತಗೊಳ್ತಾ ಇರುತ್ತೆ. ಹಾಗಾಗಿ ಸಹಕರಿಸಿ ತಾಳ್ಮೆಯಿಂದ ಎಷ್ಟು ಕ್ವಿಕ್ ಆಗಿ ನಾವು ರಿಸಲ್ಟ್ ಅನ್ನ, ನಾವು ವೆರಿಫೈಡ್ ಇರುವಂತ ರಿಸಲ್ಟ್ ಅನ್ನ ಆದಷ್ಟು ಬೇಗ ಅನೌನ್ಸ್ ಮಾಡೋಕ್ಕಾಗುತ್ತೋ ಅದಕ್ಕೆ ಸಂಪೂರ್ಣ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ನಾವು ಅದನ್ನು. ಓಕೆ, ದಿಸ್ ಇಸ್ ರಿಲೇಟೆಡ್ ಟು ಎಲೆಕ್ಷನ್ ಕೌಂಟಿಂಗ್ಗೆ ಮಾಡಿಕೊಂಡಿರುವಂತ ಪ್ರಿಪರೇಷನ್.